ಸದ್ಯಕ್ಕೆ ಪ್ರಥಮ್ ಅವರು ಯಾವ ಸಿನಿಮಾದ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ? ಕರ್ನಾಟಕದಲ್ಲಿ ನಡೀತಾ ಇದೆ ಡ್ರೋನ್ ಪ್ರಥಮ್ ಅಂತ. ಇದುವರೆಗೂ ಒಬ್ಳೆ ಅಂತಿದ್ಲು, ಈಗ ಇವನು ಸೇರ್ಕೊಂಡ ಅನ್ಕೊಳ್ಳಿ ಬಿಡು. ಕರ್ಣನಂತೆ ಕೊಡುವುದರಲ್ಲೇ ಆನಂದ ಪಡುವವನು ಮಹಾವೈಭವದಿಂದ ಮೆರೆಯುತ್ತಿರುವ ಭೋಜರಾಜನೇ. ಡ್ರೋನ್ ಪ್ರಥಮ್ ಅಂತ, ಡ್ರೋನ್ ಪ್ರಥಮ್, ಮತ್ತೆ ಹೇಳ್ತೀನಿ ಡ್ರೋನ್ ಪ್ರಥಮ್ ಅಂತ. ಹಾಗೆ ಸ್ವಲ್ಪ ರೈಟ್ ಅಲ್ಲಿ ಲುಕ್ ಕೊಡು. ರೈಟ್ ಗ ಡ್ರೋನ್ ಪ್ರತಾಪ್ ಅವರ ಇನ್ಸ್ಪೈರ್ ತಗೊಂಡು ಈ ಒಂದು ಸಿನಿಮಾದ ಕಥೆಯನ್ನ ವಿಶ್ವೇಶ್ವರಯ್ಯ. ಗೊತ್ತಾ ನಿಮ್ಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ? ಕನ್ನಡದಲ್ಲಿ ಸಿನಿಮಾ ಬಂದಿದ್ಯಾ? ಯಾರು ಅವರೆಲ್ಲರಿಗಿಂತ ದೊಡ್ಡ ಸಾಧಕರ ಅವರು? ಹೀಗೆ ಮಾತಿನ ರೀತಿಯಲ್ಲಿ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದ್ದೀರಂತ, ಇದರಲ್ಲಿ ನಿಮ್ಗೆ ಏನ್ ಸಂತೋಷ ಸಿಗುತ್ತೆ? ನಾನು ಮಾಡ್ತಿರೋದು ಡ್ರೋನ್ ಪ್ರಥಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕಿವಿ ಕೇಳಿಸ್ತಾ ಇಲ್ಲ, ಏನಂದ್ರೆ ಡ್ರೋನ್ ಪ್ರತಾಪ. ಇವೆಲ್ಲ ಮಾಮೂಲು ಕಂಟ್ರೋಲ್. ಸಮಾಧಾನ ಮಾಡ್ಕೊ. ಡ್ರೋನ್ ಪ್ರತಾಪ್ ಕತೆಗೂ ಡ್ರೋನ್ ಪ್ರಥಮ್ ಕತೆಗೂ ಸಾಮ್ಯತೆ ಇದೆಯಾ ಇಲ್ವೋ? ಹಾಗೇನಿಲ್ಲಪ್ಪ, ನಿನ್ನ ಕಪ್ಪು ಮುಖ ಇದೆಯಲ್ಲ, ನನಗೆ ಆ ಥರದೊಂದು ಆತ್ಮೀಯತೆ ಬೆಳಕ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ವ್ಯಕ್ತಿ ಮಾತಿಂದ ಪ್ರಪಂಚನ ಹೆಂಗೆ ಯಾಮಾರಿಸ್ತಾನೆ ಅನ್ನೋದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಸುಮ್ನೆ ಡ್ರೋನ್ ಪ್ರತಾಪ್ ಅಂತ ಹೇಳಿದ್ರೆ ಅವ್ರು ಬಂದು ನನಗೂ ಪ್ರಥಮ್ ಅವರು 10 ಲಕ್ಷ ಕೊಡ್ಬೇಕು ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಅಂತ ಏನ್ಬಿಟ್ಟು ನನ್ ಮೇಲೆ ಹೇಳಿದ್ರೆ ನೀವು ಕೊಟ್ಟರಿ 10 ಲಕ್ಷ? ಬಹಳ ಜಾಣ್ಮೆಯಿಂದ, ಬಹಳ ಅದ್ಭುತವಾಗಿ ಸಮತೋಲನ ಮಾಡಿ 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 ಅದ್ಭುತವಾಗಿ ಬೆಳವಣಿಗೆ ಮಾಡ್ತಾ ಇದ್ದಾಗ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಕನ್ನಡ ಇಂಡಸ್ಟ್ರಿ, ಕನ್ನಡಿಗರ ತಾಕತ್ತೇನು ಅಂತ 100% ಗೊತ್ತಾಗುತ್ತೆ. ನಿನಗೇನಾಗಿದೆ? ನಿನಗೆ ಓದಿಲ್ಲ ಬರ್ದಿಲ್ಲ ದಡ್ಡಿನ ತಂದು ಯಾಕೆ ಬಾಯಿ ಮುಚ್ಕೊಂಬಿಟ್ರೆ ಮಾತಾಡ್ರೆ? ಹಲೋ 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 ಪ್ರತಾಪ್, ನಿಮ್ದು ವಿಚಾರಧ್ವರೆ ನಂಗೆ ಇಷ್ಟ ಆಯ್ತಪ್ಪ, ಒಳ್ಳೇದಾಗ್ಲಿ ಅಂದೆ. ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು. ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸಿನಿಮಾ ಹಿಂಗೆ ಹಿಂಗಿದೆ ಅಂತ ಹೇಳಿದೆ. ಡ್ರೋನ್ ಪ್ರತಾಪ್ ಪ್ರಥಮ್ ಸಿನಿಮಾದ ಮುಹೂರ್ತ ಅಬ್ರಾಡ್ ಅಲ್ಲಿ ಆಗ್ತಾ ಇರೋದ್ರಿಂದ ಸೊ ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ, ಯಾಕೆ ಅಲ್ಲಿ ಮುಹೂರ್ತ ಮಾಡ್ತಾ ಇದ್ದೀರಾ? ಕೆಲವನ್ನ ಪ್ರಶ್ನೆ ಮಾಡಬಾರ್ದು. ಸರಿ ಸರ್. ಏನ್ ಮಾಡಬಾರ್ದು? ಕ್ವಶನ್ ಮಾಡಬಾರ್ದು. ನಾನು ಡ್ರೋನ್ ಕಂಡಿಡಿತಾ ಇದ್ದೀನಿ, ಅದು ಬರೀ 10 ನಿಮಿಷದಲ್ಲಿ ಅಬ್ರಾಡ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳಲಿಕ್ಕೆ ಸ್ಟಾಪ್ ಆಗ್ತೀನಿ. ನೀವು ಇದ್ರ ಬಗ್ಗೆ ಹೆಚ್ಚು ಕೇಳಿದ್ರೆ ಸಾರಿ, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ದೀಪಿಕಾ ಅವರೇ ಅಂತ ಹೇಳಲಿಕ್ಕೆ ಸ್ಟಾಪ್ ಆಗ್ತೀನಿ. ಸೊ ಈ ಸ್ಲ್ಯಾಂಗ್ ಯಾಕೆ ಅಂತ, ಒಂದಕ್ಕಿಂತ ಒಂದು ಭಿನ್ನವಾಗಿ ಮಾಡ್ರಿ ಅಂತ ನೀವೇ ಬರೆದು ಬೈತೀರಾ, ಮಾಡಿಲ್ಲ ಅಂದ್ರೆ ಮೊಕ್ಕೋಗಿತ್ತೀರಾ. ಸೊ ಒಂದ್ ಭಿನ್ನವಾಗಿ ಏನೋ ಮಾಡಕ್ ಹೋದಾಗ ಯಾಕೆ ಆ ಸ್ಲ್ಯಾಂಗ್ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀರಾ? Don't trouble the trouble. If you trouble the trouble, trouble troubles you. I'm not the trouble. I'm the truth. I'm the truth. I'm the truth. ಅದು ಫೀಲ್ಡ್ ಅಲ್ಲಿ ಒಬ್ಬ ಹೆಸರು ಮಾಡ್ತೀನಿ ಅಂತ ಹೇಳಿದ್ರೆ ಸಹಜ, ಅದು ಅವ್ರ ಕಣ್ಣಿಗೆ ಬಿದ್ದಿದೀನಲ್ಲ, ಅದೇ ನನಗೆ ಖುಷಿ ಅನ್ಸುತ್ತೆ ಅಷ್ಟೇ. ನನಗೊಂದು 5 ನಿಮಿಷ ಬೇರೆ ಡೈಲಾಗೇ ಹೇಳೋದ್ ಬೇಡ ಅನ್ಸ್ತೈತಲ್ಲ. ನನ್ನ ಮಾನ ಕಳೆಬೇಡಿ, ಮಾನ ಬೇರೆ ಕೇಳ್ ನಿಮ್ಗೆ. ಇದು ನನಗೇನು ಹೊತ್ತೇನಮ್ಮ, ಇದುವರೆಗೂ ಒಬ್ಳೆ ಅಂತಿದ್ಲು, ಈಗ ಇವನು ಸೇರ್ಕೊಂಡ ಬೆಳಿಗ್ಗೆಯಿಂದ ಮಗನೇ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಕೂತ್ಕಳ